ಸೋಫಾ ಕವರಲ್ಲಿ ಎಷ್ಟೇ ಕೊಳೆ ಇರಲಿ, ಜಾಸ್ತಿ ಉಜ್ಜಿ ತಿಕ್ಕಿ ಒಗೆಯೋದು ಬೇಡ. ಈ ಒಂದು ವಸ್ತು ಇದ್ರೆ ಸಾಕು, ಸುಲಭವಾಗಿ ಸೋಫಾ ಕವರ್ಗಳು ಕ್ಲೀನ್ ಆಗುತ್ತೆ, ಹೊಸದರಂತೆ ಆಗುತ್ತೆ, ಕೊಳೆ ಕೂಡ ಚೆನ್ನಾಗಿ ಬಿಡುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಮ್ಮೆಲ್ಲರ ಮನೆಯಲ್ಲೂ ಸೋಫಾ ಅಂತೂ ಇದ್ದೇ ಇರುತ್ತೆ. ಇದಕ್ಕೆ ನಾನಾ ರೀತಿಯ ಕಲರ್ ಕಲರ್ ಆಗಿರುವಂಥ ಸೋಫಾ ಕವರ್ಗಳನ್ನು ನಾವು ಹಾಕ್ತೀವಿ. ಸೋಫಾ ಕವರ್ ಹಾಕೋದೇನಕ್ಕೆ, ಸೋಫಾ ಜಾಸ್ತಿ ಕೊಳೆ ಆಗದೇ ಇರಲಿ, ಹಾಳಾಗದೇ ಇರಲಿ ಅಂತ. ಆದರೆ ಈ ಸೋಫಾ ಕವರಲ್ಲಿ ಜಾಸ್ತಿನೇ ಕೊಳೆ ಆಗಿಬಿಡುತ್ತೆ. ಇದನ್ನು ಉಜ್ಜಿ ಉಜ್ಜಿ ತಿಕ್ಕಿ ಒಗೆಯೋ ಅಷ್ಟರಲ್ಲಿ ಸಾಕಾಗಿನೇ ಹೋಗುತ್ತೆ, ಕೈಯೇ ನೋವು ಬರುತ್ತೆ. ಇನ್ನು ವಾಷಿಂಗ್ ಮಿಷಿನ್ ಇದ್ದರೂ ಕೂಡ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ, ಬಣ್ಣ ಕೂಡ ಬೇಗನೆ ಮಾಸುತ್ತೆ, ಹಾಗೆಯೇ ಈ ಸೋಫಾ ಕವರ್ಗಳು ಹರಿಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಎಷ್ಟೇ ಕೊಳೆ ಇರುವ ಸೋಫಾ ಕವರ್ ಇರಲಿ, ನಿಮಿಷದಲ್ಲಿ ಸ್ವಚ್ಛಗೊಳಿಸುವಂಥ ಸೂಪರ್ ಟಿಪ್ಸನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಒಂದು ಬಕೆಟಲ್ಲಿ ಸೋಫಾ ಕವರ್ಗಳನ್ನು ತೊಳೆಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳಿ, ಹಾಗೆಯೇ ಎಷ್ಟು ಸೋಪ್ ಪೌಡರ್ ಬೇಕು ಅಷ್ಟು ಸೋಪ್ ಪೌಡರ್ನ ಹಾಕಿ. ಹಾಗೆ ನೀವು, ನಾನಿಲ್ಲಿ ಸುಮಾರು 2 ಚಮಚದಷ್ಟು ಸೋಪ್ ಪೌಡರ್ನ ತೊಗೊಂಡಿದ್ದೀನಿ, ಅದಕ್ಕೆ 2 ಚಮಚದಷ್ಟು ಅಡುಗೆ ಸೋಡಾನ ಬೆರೆಸ್ತಾ ಇದ್ದೀನಿ. ನೀವೆಷ್ಟು ಸೋಪ್ ಪೌಡರ್ನ ತೊಗೊಳ್ತೀರಾ ಅಷ್ಟೇ ನೀವು ಅಡುಗೆ ಸೋಡಾನ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ 1 ಚಮಚದಷ್ಟು ವಿಮ್ ಲಿಕ್ವಿಡ್ನ ಹಾಕ್ಕೊಳ್ಳಿ. ವಿಮ್ ಲಿಕ್ವಿಡ್ ಇಲ್ಲ ಅನ್ನುವರು 1 ಚಮಚದಷ್ಟು ಶ್ಯಾಂಪೂನ ಕೂಡ ಆ್ಯಡ್ ಮಾಡಬಹುದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೊಂದೇ ಸೋಫಾ ಕವರ್ ಅಂದರೆ ಸೋಫಾದ ಬಟ್ಟೆಗಳನ್ನು ಇದರಲ್ಲಿ ನೆನೆಸಿಡಿ. ನೋಡಿ, ನಮ್ಮ ಸೋಫಾ ಕವರ್ ತುಂಬಾ ಗಲೀಜಾಗಿದೆ, ಅದರಲ್ಲಿ ತುಂಬಾ ಕೊಳೆ ಇದೆ. ಇದು ಕಲರ್ ಡಾರ್ಕ್ ಆಗಿರೋದ್ರಿಂದ ನಿಮಗೆ ಗೊತ್ತಾಗ್ತಿಲ್ಲ, ಆದರೆ ಇದರಲ್ಲಿ ನೀರಲ್ಲಿ ಹಾಕಿದ ತಕ್ಷಣವೇ ಹೇಗೆ ಕೊಳೆ ಬಿಟ್ಕೊಳ್ತಾ ಇದೆ ನೋಡಿ. ನಾವಿಲ್ಲಿ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀವಲ್ವಾ, ಅಡುಗೆ ಸೋಡಾ ಏನು ಮಾಡುತ್ತೆ ಅಂದರೆ ಕೊಳೆನ ತಕ್ಷಣವೇ ತೆಗೆದು ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಅಡುಗೆ ಸೋಡಾ ಕ್ಲೀನಿಂಗಿಗೆ ಬಹಳನೇ ಒಳ್ಳೆಯ ಆಯ್ಕೆ ಅಂತಲೇ ಹೇಳ್ಬೋದು. ಅಡುಗೆ ಸೋಡಾನ ಬಳಸಿರೋದ್ರಿಂದ ಇದು ಏನಾದರೂ ಈ ಸೋಫಾ ಕವರಲ್ಲಿ ಬ್ಯಾಕ್ಟೀರಿಯಾಗಳಿದ್ದರೆ, ಹಾಗೆಯೇ ಕೆಟ್ಟ ವಾಸನೆ ಅಂದರೆ ಬ್ಯಾಡ್ ಸ್ಮೆಲ್ ಏನಾದರೂ ಇದ್ದರೆ ಅದನ್ನು ಕೂಡ ತೆಗೆದುಹಾಕುತ್ತೆ. ಈ ರೀತಿ ಅಡುಗೆ ಸೋಡಾನ ನಾವು ಸೋಪ್ ಪೌಡರ್ ಜೊತೆಗೆ ಬೆರೆಸಿ ನಾವು ನೆನೆಸಿಡೋದ್ರಿಂದ ಜಾಸ್ತಿ ನಾವು ಉಜ್ಜಿ ತಿಕ್ಕಿ ಒಗೆಯುವಂಥ ಅವಶ್ಯಕತೆ ಇರೋದಿಲ್ಲ, ಕೊಳೆ ಕೂಡ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇವಾಗ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಕೊಳೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳೋದಕ್ಕೆ ಸುಮಾರು 1 40-1 ಗಂಟೆ ಸಮಯ ಬೇಕಾಗುತ್ತೆ. ನಿಮಗೆ ಸಮಯ ಇದೆ ಅಂತ ಆದರೆ ಒಂದು ರಾತ್ರಿ ಪೂರ್ತಿ ಇದನ್ನು ಹಾಗೇ ಇಟ್ಟರೆ ತುಂಬಾ ಒಳ್ಳೆಯದು, ಚೆನ್ನಾಗಿ ಕೊಳೆ ಬಿಡುತ್ತೆ. ನೋಡಿ, ನಾವು ಬರೀ 40 ನಿಮಿಷ ಅಷ್ಟೇ ಬಿಟ್ಟಿದ್ದೀವಿ, ಎಷ್ಟು ಕೊಳೆ ಬಿಟ್ಟಿದೆ ಅಂತ ನೀವೇ ನೋಡಬಹುದು. ನಾವು ಆವಾಗಲೇ ಫಸ್ಟಿಗೆ ನಾವು ನೆನೆಸ್ಬೇಕಾದ್ರೇ ಕೊಳೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಇದನ್ನು ಜಾಸ್ತಿ ಉಜ್ಜಿ ತಿಕ್ಕಿ ಒಗೆಯುವಂಥ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಆಲ್ರೆಡಿ ಕೊಳೆ ಬಿಟ್ಟಿರೋದ್ರಿಂದ ಸ್ವಲ್ಪ ನೀವು ಹಾಗೇ ಹೋಗೋದ್ರೂ ಕೂಡ ಕ್ಲೀನ್ ಆಗುತ್ತೆ. ಇನ್ನು ವಾಷಿಂಗ್ ಮಿಷಿನ್ಗೆ ನೀವು ಹಾಕ್ತೀರಾ ಅಂದರೆ ಇವಾಗ ಇದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕೊಳೆ ಬಿಟ್ಟಿದೆ ಅಂತ. ಇನ್ನು ನೀವು ಬರೀ ಸೋಪ್ ಪೌಡರ್ನ ಹಾಕಿ ನೆನೆಸಿಟ್ರೆ ಇಷ್ಟು ಚೆನ್ನಾಗಿ ಕೊಳೆ ಬಿಡೋದಿಲ್ಲ, ಮತ್ತೆ ನೀವು ಜಾಸ್ತಿ ಉಜ್ಜಿ ತಿಕ್ಕಿ ಒಗಿಲೇಬೇಕಾಗತ್ತೆ, ಅಥವಾ ವಾಷಿಂಗ್ ಮಿಷಿನಲ್ಲೂ ಕೂಡ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಈ ರೀತಿ ನೀವು ಸೋಫಾ ಕವರ್ಗಳನ್ನು ಕ್ಲೀನ್ ಮಾಡಿ ನೋಡಿ, ಸುಲಭವಾಗಿ ಸೋಫಾ ಕವರ್ನಲ್ಲಿರುವಂಥ ಕೊಳೆಗಳು ಬಿಟ್ಕೊಳ್ಳುತ್ತೆ, ತುಂಬಾ ಕಷ್ಟಪಡುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.